ಚಿಕ್ಕೋಡಿ ಪಟ್ಟಣದ ಹೊಸಪೇಟ ಗಲಿಯ ಶ್ರೀ ಬಾಲ ಹನುಮಾನ ಗಜಾನನ ಕಮಿಟಿ ವತಿಯಿಂದ ನೂತನವಾಗಿ ಜೀರ್ಣೋದ್ಧಾರಗೊಳಿಸಿರುವ ಹನುಮಾನ ಮಂದಿರದ ಮೂರ್ತಿ ಪುನರ್ ಪ್ರತಿಷ್ಠಾಪನೆ, ನೂತನ ಶ್ರೀ ಶನಿದೇವರ ಪ್ರತಿಷ್ಠಾಪನೆ, ವಾಸ್ತು ಶಾಂತಿ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಎರಡು ದಿನಗಳ ಕಾಲ ಅದ್ದೂರಿಯಿಂದ ಜರುಗಿತು. ನಗರದ ಬಸ್ ನಿಲ್ದಾಣದಿಂದ ಮೆರವಣಿಗೆಯ ಮೂಲಕ ಹೊರಟ ಮೂರ್ತಿಯನ್ನ ತೆಗೆದುಕೊಂಡು ಹೋಗಲಾಯಿತು. ದಾರಿಯುದ್ದಕ್ಕೂ ಮುತ್ತೈದೆಯರು ಪೂರ್ಣ ಕುಂಭ ಹೊತ್ತ ಸಕಲ ವಾಜ ಮೇಳಗಳೊಂದಿಗೆ ಭಕ್ತರು ತಮ್ಮ ಭಕ್ತಿ ಪರಾಕಾಷ್ಠೆಯನ್ನ ಮರೆಯುವುದರಲ್ಲಿ ನಿರತರಾಗಿದ್ದರು. ಸಕಲ ವಿಧಿ ವಿಧಾನಗಳ ಪ್ರಕಾರ ಹೋಮ ಹವನ ಪೂಜೆ ಪುನಸ್ಕಾರದಂತೆ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಎರಡನೆಯ ದಿನವೂ ಕೂಡ ಪ್ರಸಾದದ ಜೊತೆಗೆ ಈ ಜೀರ್ಣೋದ್ಧಾರಕ್ಕೆ ತಾವು ಬಿಜೆಪಿ ಸರ್ಕಾರದಲ್ಲಿ ಮುಜರಾಯಿ ಇಲಾಖೆ ಮಂತ್ರಿಯಾಗಿದ್ದ ವೇಳೆ ಸುಮಾರು 10 ಲಕ್ಷ ರೂಪಾಯಿ ಮಂಜೂರು ಮಾಡಿದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿಗೆ ಸತ್ಕಾರ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಂಜೆ ಮಹಿಳೆಯರಿಂದ ಆಹಾರ ಮೇಳ ಏರ್ಪಡಿಸಲಾಗಿತ್ತು. Thank you.